ಸ್ಕ್ರೀನಿಂಗ್ ಆಗಿದೆ. ಈಗ ಕೇರಳ, ಕಲ್ಕತ್ತಾ ಹಾಗೆ ಗೋವಾ ಮೂರು ಫಿಲಂ ಫೆಸ್ಟ್ಗೂ ಸಹ ಸಿನಿಮಾವನ್ನು ಸೆಲೆಕ್ಷನ್ ಮಾಡಿದ್ದಾರೆ. ಬಹಳ ಸಂತೋಷ ಆಗಿದೆ. ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಹೀಗೆ ಸಿಗಲಿ. ಚಡ್ಡಿ ದೋಸ್ತು ಕಡ್ಡಿ ಹಳ್ಳಾಡಿಸ್ತಾ ಅಂತ ಇನ್ನೊಂದು ಹೊಸ ಸಿನಿಮಾದಲ್ಲಿ ಅಭಿನಯ ಮಾಡಿ ಈ ವರ್ಷ ಸಹ ವಿಷ್ಣುವರ್ಧನ ನನ್ನ ಹುಟ್ಟುಹಬ್ಬವನ್ನು ಅಭಿಮಾನ ಸ್ಟುಡಿಯೋದಲ್ಲಿ ಆಚರಿಸಿ ಮಾಡ್ತಾ ಇದ್ದೀವಿ. ನಮ್ಮ ಸಂಘಟನೆ ಒಂದು ಕಾರಣ
ಪ್ರಯತ್ನ ನಡೀತಾನೆ ಇದೆ, ಖಂಡಿತ ಇದಾಗುತ್ತೆ. ನಾನು ಆಗ್ಲೇ ಮಾತಾಡ್ತಾ ಹೇಳಿದೆ, ಇದೇ ಜಾಗದಲ್ಲಿ 10 ವರ್ಷಗಳ ಹಿಂದೆ ಭೌತಿಕವಾಗಿ ದಾದಾ ಇಲ್ಲದೆ ಇದ್ದಾಗ ಇದ್ದವರು ಮುಖ್ಯಮಂತ್ರಿ ಆಗಿದ್ದವರು ಮಾನ್ಯ ಯಡಿಯೂರಪ್ಪಜಿಯವರು. ಈಗಲೂ ಅವರೇ ಇದ್ದಾರೆ, ಹಾಗಾಗಿ ಅವರಿಗೆ ಮನವಿ ಮಾಡಿಕೊಂಡಿದ್ದೀವಿ. 10 ವರ್ಷಗಳ ಅಂತರದಲ್ಲಿ ಇಲ್ಲಿ ಸ್ಮಾರಕ ಆಗಲೇ ಇಲ್ಲ, ದಯಮಾಡಿ ಆ ಕಡೆ ಗಮನ ಕೊಡಿ ಅಂತೇಳಿ ಸರ್ಕಾರಕ್ಕೆ ಮತ್ತೆ ಮನವಿ ಮಾಡ್ಕೋತಾ ಇದ್ದೀವಿ. ಈ ಮೂಲಕ ಇವತ್ತಿನ ಈ ನಿಮ್ಮೆಲ್ಲರ ಅಭಿಮಾನಿಗಳ ಈ ಎಲ್ಲರ ಮೂಲಕ ಮತ್ತೊಮ್ಮೆ ಸರ್ಕಾರಕ್ಕೆ ಇದನ್ನ ಮನವಿ ಮಾಡ್ಕೋತಾ ಇದ್ದೀನಿ. ನಾನು ವೈಯಕ್ತಿಕವಾಗಿ ಮತ್ತು ಎಲ್ಲ ವಿಷ್ಣುವರ್ಧನ್ ಅವರ ಅಭಿಮಾನಿಗಳ ಪರವಾಗಿ ಸರ್ಕಾರಕ್ಕೆ ಮತ್ತೆ ಮನವಿ ಮಾಡ್ಕೋತೀನಿ.